वेलकम वेलकम सुस्वागत अम्मा अम्मा नीव यावाग बंद्री नीवेल्ला आ कड़े होद्रल्ला नानु ई कड़े बंदे ಏನಮ್ಮಾ ಇದು ಫೋನ್ ಮಾಡಿ ಹೇಳಿದ್ರೆ ನೀವು ನಮ್ಮ ಜೊತೆಗೆ ಪಾರ್ಟಿಗೆ ಬರ್ಬೋದಾಗಿತ್ತ ಪಾರ್ಟಿ ಏನೇ ದೇವಕಿ ಪಾರ್ಟಿ ಮಾಡೋ ವಯಸ್ಸೇನೇ ನಂದು ನೀವೆಲ್ಲ ಎಂಜಾಯ್ ಮಾಡಿ ಬಂದ್ರಲ್ಲ ನನಗದೇ ಸಂತೋಷ ಅಲ್ಲಮ್ಮ ಒಂದು ಫೋನ್ ಮಾಡಿದ್ರೆ ಬಂದು ಕರ್ಕೊಂಡು ಹೋಗ್ತಿದ್ನ ಅಯ್ಯೋ ನೀನು ಆಫೀಸು ಅದು ಇದು ಅಂತ ತಲೆ ಬಿಸಿಲಿ ಇರ್ತೀಯಲ್ಲ ಅದಕ್ಕೆ ಫೋನ್ ಮಾಡಲಿಲ್ಲ ನಾನೇ ಬಂದ್ಬಿಟ್ಟೆ ಸರಿ ಅಮ್ಮ ಮಾವ ಎಲ್ಲ ಹೇಗಿದ್ದಾರೆ ಚೆನ್ನಾಗಿದ್ದಾರಪ್ಪ ನೀನ್ ತುಂಬಾ ಕೇಳಿದ್ರು ಕಣೋ ದೊಡ್ಡ ಮನುಷ್ಯನಾಗಿದ್ದಾನಲ್ಲ ಅದಕ್ಕೆ ನಮ್ಮ ಮನೆ ಕಡೆ ಬಂದೇ ಇಲ್ಲ ಅಂತ ಹೇಳಿದ್ರು ಒಂದು ಕೆಲಸ ಮಾಡೋಣಮ್ಮ ಒಂದು 15 ದಿವಸ ಫ್ರೀ ಮಾಡ್ಕೊಂಡು ನಾವೆಲ್ಲರೂ ಸೇರಿ ಎಲ್ಲ ರಿಲೇಟಿವ್ ಮನೆಗೂ ಹೋಗೋಣ ಸರಿನಪ್ಪ ದೇವಕಿ ಪಾರ್ಟಿ ಹೇಗಾಯ್ತು ಚೆನ್ನಾಗಾಯ್ತಾ ಹೂ ಅಮ್ಮ ತುಂಬಾ ಚೆನ್ನಾಗಾಯ್ತು ಸರಿ ಅಮ್ಮ ನನಗೊಂದೆರಡು ಇಂಪಾರ್ಟೆಂಟ್ ಕಾಲ್ ಇವೆ ಆಮೇಲೆ ಸಿಗ್ತೀನಿ ಆಯ್ತಪ್ಪ ಅಜ್ಜಿ ಅಜ್ಜಿ ಬಂಗಾರ ಹೇಗಾಯ್ತು ವಾಸು ಪಾರ್ಟಿ ಪಾರ್ಟಿ ಏನೋ ಚೆನ್ನಾಗೇ ಆಯ್ತು ಹೋಗಿದ್ದಕ್ಕೆ ಸತ್ಯ ಸಂಶೋಧನೆನೂ ಆಯ್ತು ಸತ್ಯನ ಏನದು ಆನಂದು ಪ್ರಾರ್ಥನನ್ನ ಚೆನ್ನಾಗಿ ನೋಡ್ಕೋತಾ ಇಲ್ಲ ಇನ್ಫ್ಯಾಕ್ಟ್ ಅವಳನ್ನ ಮಗಳು ಅಂತ ಕನ್ಸಿಡರೇ ಮಾಡ್ತಾ ಇಲ್ಲ ವಾಸು ಪ್ಲೀಸ್ ಈ ಮನೆಯವರ ವಿಚಾರದಲ್ಲಿ ಹೆಚ್ಚು ಇನ್ವಾಲ್ವ್ ಆಗೋದನ್ನ ಬಿಟ್ಬಿಡು ನಾವೇ ಅವ್ರ ಹಂಗಲ್ಲಿದ್ದೀವಿ ಹಂಗಲ್ಲಿರೋರ್ಗೆ ಅಧಿಕಾರ ಇರಲ್ಲ ನಾವ್ ಅವ್ರ ಹಂಗಲ್ಲಿದ್ದೀವಿ ಅಂತ ಯಾರು ನಿಮಗೆ ಹೇಳಿದ್ದು ನಾವಿರೋದು ಅವ್ರ ಹಂಗಲ್ಲ ಇದು ನಮ್ಮ ಹಕ್ಕು ನಮಗಿದ್ದಿದ್ದು ಒಂದೇ ಒಂದು ಮಗು ಅದನ್ನು ಕಳ್ಕೊಂಡು ಬಿಟ್ವಿ ಈಗ ಒಬ್ಳು ಮಗಳು ಸಿಕ್ಕಿದಾಳೆ ಇವಳನ್ನು ಕಳ್ಕೊಬೇಕಾ ಪ್ರಾರ್ಥನಾನ ನೀನ್ ನೋಡ್ತಾ ಇರೋದೇ ನಿನ್ನೆ ಮೊನ್ನೆಯಿಂದ ಅಂತದ್ರಲ್ಲಿ ಅವಳ ಬಗ್ಗೆ ಅಷ್ಟೊಂದು ಪೊಸೆಸಿವ್ ಆದ್ರೆ ಹೇಗೆ ಹೇಳು ನಾನು ಅವಳನ್ನ ಯಾವಾಗಿಂದ ನೋಡ್ತಾ ಇದ್ದೀನಿ ಅನ್ನೋದು ಮುಖ್ಯ ಅಲ್ಲ ಅವಳು ಸ್ವಂತ ನನ್ನ ಅಕ್ಕನ ಮಗಳು ಅಂದ್ರೆ ನನ್ನ ಮಗಳು ಅವಳು ಚೆನ್ನಾಗಿರಬೇಕು ಅವಳಿಗೆ ನ್ಯಾಯ ಸಿಗಬೇಕು ಪ್ರೀತಿ ಸಿಗಬೇಕು ಮುಖ್ಯವಾಗಿ ಅವಳ ಹಕ್ಕು ಅವಳಿಗೆ ಸಿಗಬೇಕು ಪ್ಲೀಸ್ ಬಿ ವಿತ್ ಮೀ ಚಂದ್ರು ಏನದು ನ್ಯಾಯದ ಬಗ್ಗೆ ಏನೋ ಹೇಳ್ತಿರೋ ಹಾಗಿದೆ ಹೌದು ಅದೇ ಏನು ಅಂತ ಅದನ್ನೇನ್ ನಿಮ್ ಹತ್ರ ಹೇಳ್ಬೇಕು ಅಂತ ಏನು ಇಲ್ವಲ್ಲ ಅದು ಅಲ್ದೆ ಇಷ್ಟು ವಯಸ್ಸಾಗಿದೆ ನಿಮ್ಗೆ ಗಂಡ ಹೆಂಡತಿ ಇರೋ ರೂಮ್ಗೆ ದನ ನುಗ್ಗದಂಗ್ ನುಗ್ಬಿಡೋದಾ ಅಷ್ಟು ಕಾಮನ್ ಸೆನ್ಸ್ ಬೇಡ ನಿಮ್ಗೆ ಏನಂದೆ ನೀನು ಏಯ್ ತುಂಬಿದ ಮನೆಗೆ ಗೂಬೆ ನುಗ್ಗದಾಗ ನುಗ್ಗದವಳು ನೀನು ನನಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳ್ತೀಯಾ
ನಾನು ಈ ಮನೆ ಯಜಮಾನಿ. ನಾನು ಊರಿಂದ ಬರೋ ಅಷ್ಟರಲ್ಲಿ ನನ್ನ ಮಗ ನಿನ್ನನ್ನು ಮನೆಯಿಂದ ಆಚೆ ಹಾಕಿರ್ತಾನೆ ಅಂತ ನಾ ತಿಳ್ಕೊಂಡಿದ್ದೆ. ಆದರೆ ನನ್ನ ಆಸೆ ನೆರವೇರಲಿಲ್ಲ. ನೀನೆಲ್ಲಿ ಹೋಗ್ತೀಯ? ಒಳ್ಳೆ ಉಡ ಉಡ ಅಂಟ್ಕೊಂಡಂಗೆ ಈ ಮನೆಗೆ ಗಟ್ಟಿಯಾಗಿ ಅಂಟ್ಕೊಂಡಿದ್ದೀಯ ನೀನು. ಅಮ್ಮ ಕ್ಷಮಿಸಿ, ಇನ್ನು ಸ್ವಲ್ಪ ದಿವಸ ಹೊರಟೋಗ್ತೀವಿ. ಚಂದ್ರು, ಸುಳ್ಳು ಯಾಕೆ ಹೇಳ್ತಾ ಇದ್ದೀರಾ? ನಾವೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀವಿ. ಇಲ್ಲೇ ಇರ್ತೀಯ? ಅದು ಹೇಗಿರ್ತೀಯೋ ನಾನು ನೋಡ್ತೀನಿ. ಈ ತರ ಮಾತೆಲ್ಲ ಅನ್ಸ್ಕೊಂಡಿಲ್ಲ ಇರ್ಬೇಕಾ ಹೇಳು ವಾಸು. ನನ್ ಮಾತು ಕೇಳು, ನಾವಿಲ್ಲಿಂದ ಹೊರಟೋಗೋಣ. ಇನ್ನೊಂದ್ ಸ್ವಲ್ಪ ದಿನ ತಡ್ಕೊಂಡು ಸುಮ್ನೆ ಇರಿ ಚಂದ್ರು, ಆಮೇಲೆ ಇವರೆಲ್ಲರೂ ನಾನ್ ಹೇಳ್ದಾಗ ಕೇಳ್ತಾರೆ, ಹಾಗ ಮಾಡ್ತೀನಿ. ಏನು ಏನು, ಎಲ್ಲ ಬ್ಯಾಗ್ಸು ಇಲ್ಲೇ ಬಿಟ್ಟಿದ್ಯಾ? ಎಲ್ಲ ಬ್ಯಾಗ್ಸು ತಗೊಂಡು ಹೋಗಿ ಅವ್ರ ರೂಮಲ್ಲಿ ಇಡು. ನಾನೇ ನಿಮ್ಮ ಮನೆ ಆಳ, ಮತ್ತಿನ್ನೇನು ತಾವು? ಪಾವ್ನಿ, ನನ್ನ ಲಗೇಜ್ನ ನಾನೇ ಇಟ್ಕೋತೀನಿ, ಬೇರೆ ಯಾರು ಇಡೋದು ಬೇಕಾಗಿಲ್ಲ. ನಿಮ್ದಾದ್ರೆ ನಾನೇ ತಗೊಂಡ್ಬರ್ತೀನಿ. ಪಾವ್ನಿ, ಯಾರಮ್ಮ ಈ ಹುಡುಗ? ಅಜ್ಜಿ, ಇವರು ನಮ್ಗೆ ಮುಂದೆ ತುಂಬಾ ಬೇಕಾಗೋರು. ಇತ್ತಲ್ಲೇ ಸುಮ್ನಿರು. ಅಮ್ಮ, ಇವರು ನಮ್ಮನೆಗೆ ಹೊಸದಾಗಿ ಸೇರ್ಕೊಂಡಿರೋ ಡ್ರೈವರ್ ಯುವ ಅಂತ. ಇವರು ನಮ್ಮತ್ತೆ. ನಮಸ್ತೆ ಅಜ್ಜಿ, ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದ್ ಮಾಡ್ಲಿ. ಹೇಳಪ್ಪ, ಎಂಥ ಸಂಸ್ಕಾರನಪ್ಪ! ನನ್ನ ಮನಸ್ಸಿಗಂತೂ ತುಂಬಾ ಇಷ್ಟ ಆಯ್ತು. ಅದು ಈಗಿನ ಕಾಲದ ಮಕ್ಕಳಲ್ಲಿ ಇಂಥ ಸಂಸ್ಕಾರ! 100 ವರ್ಷ ನೀನು ಸುಖವಾಗಿ ಬಾಳು, ಆಯ್ತಾ? ಅಜ್ಜಿ, ಮುಖ ನೋಡಿ ಮಣೆ ಹಾಕ್ಬೇಡಿ. ಇವತ್ತಿನ ಕಾಲದಲ್ಲಿ ಗೋಮಕ ವ್ಯಾಘ್ರಗಳೇ ಜಾಸ್ತಿ. ಹೂ, ಪಿಜ್ಜಾ ಬಾಕ್ಸ್ ಒಳಗಡೆ ಇರೋ ಒಣ ರೊಟ್ಟಿಯೂನು ಬಾಕ್ಸ್ ನೋಡಿ ಏಮಾರ್ಬೇಡ ಅಜ್ಜಿ.
ಮೊದಲನೆಯ ಅನಿಸಿಕೆಯೇ ಮಹಾನ್ ಅನಿಸಿಕೆ. ಯಾರೇನೇ ಹೇಳಿದ್ರೂ ನನ್ನ ಸ್ವಭಾವನೂ ಬದಲಾಗಲ್ಲ, ಅಜ್ಜಿಯ ಅಭಿಪ್ರಾಯನೂ ಬದಲಾಗಲ್ಲ ಅಲ್ವಾ ಅಜ್ಜಿ? ಅಯ್ಯಯ್ಯೋ, ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀಯೋ ಕಂದ. ನೀನಂತೂ ನನ್ನ ಮನಸ್ಸಿಗೆ ತುಂಬ ಹಿಡಿಸ್ಬಿಟ್ಟೆ ನೋಡಪ್ಪ. ಹಿರಿಯರ ಕಣ್ಣು ಶಕಿರಣ ಇದ್ದಾಗೆ ಒಬ್ಬ ವ್ಯಕ್ತಿ ನೋಡಿದ್ರೆ ಅವ್ರ ಮನ್ಸು ಹೇಗೆ ಅಂತ ಪರಿಶೀಲನೆ ಮಾಡಿಬಿಡ್ತಾರೆ. ಯುವ, ನಿಮ್ ಮಾತ್ ಕೇಳ್ತಾ ಇದ್ರೆ ನಮ್ ಕನ್ನಡ ಇನ್ನೂ ಜೀವಂತವಾಗಿದೆ ಅನ್ನೋ ಭರವಸೆ ಬರ್ತಾ ಇದೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಾನು ಉಳಿಸ್ತೀನಿ, ಇತರರಿಗೂ ಪ್ರೇರೇಪಿಸ್ತೀನಿ. ಸದ್ಯಕ್ಕೆ ನನ್ನ ಸ್ವಗೃಹಕ್ಕೆ ಹೋಗ್ಬಿಟ್ಟು ಬರ್ತೀನಮ್ಮ. ಸರಿಪ್ಪ, ಹೋಗ್ಬನ್. ಯುವ, ಮತ್ತೆ ಬರೋದ್ ಬೇಡ, ಆರಾಮಾಗಿ ರೆಸ್ಟ್ ತಗೊಳ್ಳಿ, ನಾಳೆ ಬರೋರಂತೆ. ಎಲ್ಲಾದ್ರೂ ಉಂಟಾ ಅಮ್ಮ? ಕಾಯಕವೇ ಕೈಲಾಸ, ಸೋಮಾರಿತನವೇ ಕೈಸಾಲ ಅಂತ ನಮ್ಮ ತೀರ್ಥರೂಪ ಅವರು ದಿನನಿತ್ಯ ಬೋಧನೆ ಮಾಡ್ತಾರೆ. ಅಂಥವ್ರ ಮಗನಾಗಿ ಅವ್ರ ಮಾತನ್ ಪಾಲಿಸ್ಲಿಲ್ಲ ಅಂದ್ರೆ ಮಗನಾಗಿ ಏನ್ ಬಂತು ಲಾಭ ಅಲ್ವಾ ಅಮ್ಮ? ಎಲ್ಲ ಇವನ ತುಂಬಾ ಖುಷಿಯಾಗಿರೋ ತರ ಕಾಣ್ತಿದ್ದಾನಲ್ಲ ಹುಡುಗ. ಅನ್ಕೊಂಡೆ ಇದು ತಾನಾಗೆ ಬಂದ ಸಂಸ್ಕಾರ ಅಲ್ಲ, ಇದ್ರ ಹಿಂದೆ ಯಾರೋ ಇರ್ತಾರೆ ಅಂತ. ಹೌದೌದು, ಇವನ್ ಬದಲಾವಣೆಗೆ ಕಾರಣ ಒಬ್ರು ಇದ್ದಾರೆ. ಸರಿ ಅಮ್ಮ, ಸರಿ ಅಜ್ಜಿ, ನಾನು ಹೋಗಿ ಬರ್ತೀನಿ. ಇವತ್ತು ಏನು ಕೆಲಸ ಇಲ್ಲಪ್ಪ, ನಿಮ್ಮ ಮನೆಗೆ ಹೋಗಿ ಆರಾಮಾಗಿ ರೆಸ್ಟ್ ತಗೊಳ್ಳಿ. ಅಮ್ಮ ಪಾಪ, ಇವನು ತನ್ನ ಮನೆಯಲ್ಲಿದ್ರೆ ಇವನು ಚೇಳು ಕಚ್ಚಿದಾಗುತ್ತೆ, ಅದೇ ಇವನು ಇಲ್ಲಿದ್ರೆ ಸರ್ವರೋಗಕ್ಕೂ ಔಷಧಿ ಸಿಕ್ತಾಗುತ್ತೆ ಅಲ್ವಾ ಯುವ? ಪರವಾಗಿಲ್ವೇ, ನೀನು ಇವ್ರ ಜೊತೆ ಸೇರಿ ಕನ್ನಡನ ಅಚ್ಚುಕಟ್ಟಾಗಿ ಮಾತಾಡ್ತಿದ್ಯಾ. ಹ್ಮ್, ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ಲಿ, ಎಲ್ರಿಗೂ ಚೆನ್ನಾಗಿ ಕಲಿಸ್ತಾನೆ. ಮಧ್ಯ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಟಾಕಿಂಗ್ ಶುರು ಆಗಿದ್ಯಾ? ಗ್ರೇಟ್. ಎಲ್ಲೆಲ್ಲೋ ಓಡುವ ಮನಸ್ಸೆ ಆ ತಮಿಗ್ ಖುಷಿಗೆ ಕಾರಣ ಏನು ಅಂತ ಗೊತ್ತಾಗತ್ತೇನೋ ಅಂತ. ಖುಷಿಗೆ ಸಾವಿರಾರು ಕಾರಣ ಇರುತ್ತೆ, ಅದೆಲ್ಲ ನಿನಗೆ ಹೇಳಬೇಕು ಅಂತ ರೂಲ್ಸ್ ಇದೆ. ಎಲ್ರಿಗೂ ಅವ್ರವ್ರದ ಪರ್ಸನಲ್ ಮ್ಯಾಟರ್ ಇರುತ್ತಪ್ಪ. ಏನು ಅಕ್ಕನ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಬಿಡ್ತಾ ಏನ್ ಕತೆ? ಒಂಥರ ಹಾಗೇನೆ. ನಿಜನ? ಇದು ಅವಳೇ ಹೇಳಿದ್ಲ? ಅವಳೇ ಬಾಯ್ಬಿಟ್ಟು ಹೇಳಿದ್ಲ? ಯಾವಾಗ ಹೇಳಿದ್ಲು? ಎಲ್ಲಿ ಮೀಟ್ ಮಾಡಿದ್ರಿ? ಅವಳು ಏನಂತ ಹೇಳಿದ್ಲು? ಹಲೋ, ನೀನೀಗ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರೆ ನಾನ್ ಯಾವ್ದಕ್ಕೆ ಅಂತ ಉತ್ತರ ಕೊಡ್ಲಿ? ಯಾವ್ದಕ್ಕಾದ್ರೂ ಉತ್ತರ ಕೊಡು. ನಿಮ್ಮ ಅಕ್ಕ ಏನ್ ಡೈರೆಕ್ಟ್ ಆಗಿ ಹೇಳಿಲ್ಲ, ಆದ್ರೂ ಹೇಳಿದ್ಲು. ಅಂದ್ರೆ ಅದು ನಿನ್ಗ್ಯಾಕೆ ಹೇಳ್ಬೇಕು? ಹೋಗಲೆ, ನಿಂತ್ಕೊಳ್ಳೋ. ನನ್ ಮಗನೇ
ಇವನ್ ಓಡ್ತಿರೋ ಸ್ಪೀಡ್ ನೋಡಿದ್ರೆ ಸದ್ಯದಲ್ಲೇ ಸದ್ದಿಲ್ದೆ ಅವಳನ್ನ ಎಸ್ಕೇಪ್ ಮಾಡೋ ತರ ಇದಾನಲ್ಲ. ಏನ್ ಮಾಡ್ಲಿ, ಕ್ಲಾರಿಟಿನೇ ಸಿಕ್ತಿಲ್ವಲ್ಲ. ಮಾಡ್ತೀನಿ, ಅವಳನ್ನೇ ಹೋಗಿ ಕೇಳ್ತೀನಿ. ಅಕ್ಕ, ಅಮ್ಮ, ಅಕ್ಕ ಎಲ್ಲಿ? ಯಾಕೆ ಮೊದ್ಲು ಅವಳು ಎಲ್ಲಿ ಅಂತ ಹೇಳಮ್ಮ. ರೂಮ್ನಲ್ಲಿದ್ದಾಳು ನೋಡು. ಅಕ್ಕ, ಅಕ್ಕ ನೋಡಿ ಅಮ್ಮ, ನಿಮ್ಮ ಮೊಮ್ಮಗಳನ್ನ ಒಂಚೂರು ತಾಳ್ಮೆ ಇಲ್ಲ, ಇಲ್ಲಿಂದಾನೆ ಕುಗ್ತಾ ಹೋಗ್ತಾ ಇದ್ದಾಳೆ. ಮಕ್ಕಳಿನ್ ಹೇಗೆ ಇರ್ಬೇಕು ಪಾಪ, ಅದಿನ್ನು ಮಗು. ಅಮ್ಮ, ಮಗು ತರ ಟ್ರೀಟ್ ಮಾಡದೆ ತಲೆ ಮೇಲೆ ಕೂರ್ತಾರೆ ಅಷ್ಟೇ, ಆಮೇಲೆ ಅನುಭವಿಸ್ಬೇಕಾಗಿರೋದು ನಾವು. ಹೆಣ್ಮಕ್ಳು ಹೆಣ್ಮಕ್ಳು ತರ ಇರ್ಬೇಕು, ಸೂರ್ ಕಿತ್ತೋಗೋ ಹಾಗೆ ಕೂಗಾಡೋದಲ್ಲ. ಆ ವಿಷಯ ಬಿಡು, ನಾನು ಹೇಳೋದು ಕೇಳು. ಹಾ ಹೇಳಿಮ್ಮ. ದೇವ್ಕಿ, ನೀನ್ ಆರಾಮಾಗಿದೀಯ? ಹಾಮ್ಮ, ಆರಾಮಾಗೆ ಇದ್ದೀನಿ. ಯಾಕೇನಾಯ್ತು? ಅಲ್ಲ, ಆ ವಾಸುಕಿ ಏನಾದರೂ ನಿನಗೆ ತೊಂದರೆ ಕೊಟ್ಲ ಅಂತ. ಪಾಪ, ಅಕ್ಕ ಯಾಕಮ್ಮ ತೊಂದರೆ ಕೊಡ್ತಾರೆ? ಅವ್ರ ಪಾಡಗ್ ಅವರಿದ್ದಾರೆ, ನಮ್ಮ ಪಾಡಗ್ ನಾವಿದ್ದೀವಿ. ಹೌದು, ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಏನಿಲ್ಲಮ್ಮ, ಸುಮ್ಮನೆ ಕೇಳಿದೆ. ಅಮ್ಮ ನನ್ನ ಹತ್ರ ಯಾವುದೋ ವಿಷಯನ ಮುಚ್ಚಿಡ್ತಾ ಇದ್ದಾರೆ, ಏನಿರ್ಬಹುದು? ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆನೆ ಹೇಳಿದ್ದೆ, ನಾನು ಬರೋಷ್ಟರಲ್ಲಿ ಅವಳ ಮನೆಯಲ್ಲಿ ಇರಬಾರ್ದು ಅಂತ. ಆದರೂ ನಿನ್ನ ಗಂಡ ನನ್ನ ಮಾತಿಗೆ ಬೆಲೆನೇ ಕೊಡಲಿಲ್ಲ. ಅಮ್ಮ, ನೀವು ಅನ್ಕೊಂಡ ಹಾಗೆ ಏನೂ ಇಲ್ಲ, ಅವರಿಂದ ನಮ್ಗೆ ಯಾವ ತೊಂದರೆನೂ ಆಗಲ್ಲ. ಇನ್ನೂ ಹೇಳಬೇಕು ಅಂದರೆ, ಅಕ್ಕ ಬಂದಾಗಿಂದ ನಮ್ಮ ಪ್ರಾರ್ಥನೆಗೆ ಹೆಲ್ಪೇ ಜಾಸ್ತಿ ಆಗಿರೋದು. ನಮ್ಮ ಪ್ರಾರ್ಥನೆಗೆ ಅವ್ರ ಅಮ್ಮನೇ ಸಿಕ್ಕದಷ್ಟು ಸಂತೋಷ ಆಗಿದೆ, ಗೊತ್ತಾ ನಿಮಗೆ? ದೇವ್ಕಿ, ಪ್ರಾರ್ಥನಾಳಿಗೆ ನೀನ್ ಅಮ್ಮ, ಅವಳಲ್ಲ. ದೇವ್ಕಿ, ನೀನೀಗ ಎಚ್ಚೆತ್ಕೊಳ್ದಿದ್ರೆ ದಿನ ಹೀಗೆ ಕಣ್ಣೀರ್ ಹಾಕ್ಬೇಕಾಗುತ್ತೆ, ಯೋಚನೆ ಮಾಡು. ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದಾನೆ, ನೀವು ಅವನ ಜೊತೆ ತುಂಬಾ ಖುಷಿಯಾಗಿರ್ತೀರ. ಇದನ್ನ ನಿಮ್ ಕಾಲಕ್ಕೆ ಕಟ್ಟಿಸ್ಕೊಂಡ್ರೆ ನನ್ನ ಪ್ರೀತಿ ಆಕ್ಸೆಪ್ಟ್ ಮಾಡಿರೋ ಹಾಗೆ, ಇಲ್ಲ ಅಂದ್ರೆ ನೋ ಅಂತ ಅರ್ಥ. ಗೆಜ್ಜೆ ಕಟ್ಟೋವಾಗ ನಾನು ಯಾಕೆ ಅವನನ್ನು ತಡಿದೆ, ಹಾಗೆ ನಿಂತುಬಿಟ್ಟೆ? ಅಂದರೆ ನಾನು ಅವನ ಪ್ರೀತಿನ ಅಕ್ಸೆಪ್ಟ್ ಮಾಡಿಬಿಟ್ನಾ? ಇಲ್ಲಪ್ಪ, ನಾನು ಅಕ್ಸೆಪ್ಟ್ ಮಾಡಲಿಲ್ಲ. ಮತ್ತೆ ಯಾಕೆ ನಾನು ಗೆಜ್ಜೆ ಕಟ್ಟಿಸ್ಕೊಂಡೆ ಹಾಗಾದ್ರೆ? ಬೇಡ ಅನ್ಬೇಕಿತ್ತು. ಆದರೂ ಬೇಡ ಅನ್ನೋಕ್ಕೆ ಮನಸ್ಸಾಗಲಿಲ್ಲ.
ಅಕ್ಕ. ಏನೇ ಫುಲ್ ಹ್ಯಾಪಿ ಮೂಡಲ್ಲಿದೆಯಾ? ಏನ್ ಸಮಾಚಾರ? ಅದೆಲ್ಲ ನಿಂಗೆ ಯಾಕೆ ಹೇಳ್ಬೇಕು? ಹೋಗೆ. ಅಲ್ಲ, ಅವನು ಇದನ್ನೇ ಹೇಳ್ದ, ನೀನು ಇದನ್ನೇ ಹೇಳ್ತಿದ್ಯಾ ಅಂದ್ರೆ ಇಲ್ಲೇನೋ ಮ್ಯಾಟರ್ ಇದೆ ಅಂತಾಯ್ತು. ಏನೇ ಇದು, ಒಂಟಿ ಗೆಜ್ಜೆ ಜಂಟಿ ಆಗ್ಬಿಟ್ಟಿದೆ. ಕಳ್ದು ಹೋಗಿತ್ತು, ಸಿಕ್ತು. ಏನು ನಿನ್ ಹಾರ್ಟ? ಅಂದ್ರೆ ಕನ್ಫರ್ಮ್ ಇಬ್ರು ಹಾರ್ಟಲ್ಲೂ ಬಲ್ಬ್ ಬ್ಲಿಂಕ್ ಆಗ್ತಿದೆ ಅಂತ. ಆದಷ್ಟು ಬೇಗ ಕಂಪ್ಲೀಟ್ ಆಗಿ ಆನ್ ಆಗ್ಬಿಡ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಭಾವ್ನಿ, ಸುಮ್ನೆ ಏನೇನೋ ಹೇಳಿ ತಲೆ ತಿನ್ಬೇಡ. ನಂಗೆ ತುಂಬಾ ಕೆಲ್ಸ ಇದೆ, ನೀನ್ ಹೋಗು. ನಾನ್ ಹೋಗಲ್ಲ. ಏನ್ ಮಾಡ್ತೀಯಾ? ಸರಿ ಬಿಡು, ನಾನೇ ಹೋಗ್ತೀನಿ. ಲೇ ಅಕ್ಕ, ಇಬ್ರು ನನ್ ಜೊತೆನೆ ಕಣ್ಣ ಮುಚ್ಚಾಲೆ ಆಡ್ತೀರಾ? ಆಡಿ ಆಡಿ. ಇಬ್ರು ಬಾಯಿ ಹೇಗ್ ಬಿಡಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು.